ಹಾಯ್ ಫ್ರೆಂಡ್ಸ್, ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ. ನಾನು ಡಯಟಿಷಿಯನ್ ನಿರ್ಮಲಾ. ಇವತ್ತು ನಾನೊಂದು ಓಟ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಹಾಸ್ಟೆಲಲ್ಲಿದ್ದರೆ ಅಥವಾ ತುಂಬ ದೂರ ನೀವು ಬೆಳಗ್ಗೆ ಟ್ರಾವೆಲ್ ಮಾಡಬೇಕು ಅಂತಿದ್ದರೆ, ಅಥವಾ ನೀವೇನಾದರೂ ಸ್ಟಡೀಸ್ಗೋಸ್ಕರ ಬೇರೆ ಕಾಲೇಜ್ಗೆ ತುಂಬ ದೂರ ಟ್ರಾವೆಲ್ ಮಾಡ್ತಿದ್ರೆ, ವರ್ಕಿಂಗ್ ವುಮೆನ್ ಆಗಿದ್ದರೆ ಅಥವಾ ಹೌಸ್ ವೈಫ್ ಆಗಿದ್ದು ಮನೆಯಲ್ಲಿ ನಿಮಗೆ ಕೆಲಸ ಜಾಸ್ತಿ ಇರುತ್ತೆ, ನನಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗೋದಿಲ್ಲ, ಅಥವಾ ನಿಮಗೆ ಕುಕಿಂಗ್ ಮಾಡೋದು ಬೆಳಗ್ಗೆ ಇಷ್ಟ ಇಲ್ಲ ಅಂತಂದರೆ, ನಿಮಗೆ ಈ ರೆಸಿಪಿ ತುಂಬಾ ಈಸಿಯಾಗಿ ಆಗುತ್ತೆ. ಮತ್ತು ನೀವು ರಾತ್ರಿನೇ ಇದನ್ನು ರೆಡಿ ಮಾಡಿ ಫ್ರಿಡ್ಜಲ್ಲಿ ಇಟ್ಟು ಬೆಳಗ್ಗೆ ಆಫೀಸ್ಗೆ ಕ್ಯಾರಿ ಮಾಡ್ಬೋದು. ನಿಮಗೆ ಮಧ್ಯ ಅಂದರೆ 11-12 ಗಂಟೆ ಅಷ್ಟೊತ್ತಿಗೆ ಫ್ರೂಟ್ಸ್ ತೊಗೊಳೋಕ್ಕೂ ಟೈಮ್ ಇಲ್ಲ ಅಂದರೆ, ನಿಮಗೆ ಕಂಪ್ಲೀಟಾಗಿ ಲಂಚ್ವರೆಗೂ ಇದು ಹೊಟ್ಟೆನ ತುಂಬ ಇರೋ ಥರ ಮಾಡುತ್ತೆ, ಬೇಗ ಹಸಿವಾಗದೇ ಇರೋ ಥರನೂ ನೋಡ್ಕೊಳ್ಳುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ನಾನು ಕ್ಯಾರಿ ಮಾಡೋಕ್ಕಾಗೋ ಅಂಥ ಒಂದು ಗ್ಲಾಸ್ ಜಾರಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 2 ಟೇಬಲ್ಸ್ಪೂನ್ ಅಂದರೆ 30 ಗ್ರಾಮ್ನಷ್ಟು ಓಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಓಟ್ಸ್ ಬಂದು ನಿಮಗೆ 3 ಥರ ಸಿಗುತ್ತೆ. ಒಂದು ಸ್ಟೀಲ್ ಕಟ್ ಓಟ್ಸ್ ಅಂತ, ಆ್ಯಕ್ಚುಲಿ ಅದೇ ತುಂಬ ಹೆಲ್ದಿಯೆಸ್ಟ್ ಆಪ್ಷನು, ನಿಮಗೆ ಡಯಾಬಿಟೀಸ್ ಇದೆ ಅಂತಂದರೆ ಅದನ್ನು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಬಂದು ರೋಲ್ಡ್ ಓಟ್ಸ್ ಅಂತ. ಈ ರೋಲ್ಡ್ ಓಟ್ಸು ಮತ್ತು ಸ್ಟೀಲ್ ಕಟ್ ಓಟ್ಸ್ನ ಕುಕ್ ಮಾಡೋದಕ್ಕೆ ಅಟ್ಲೀಸ್ಟ್ 15-20 ನಿಮಿಷನಾದರೂ ಬೇಕಾಗುತ್ತೆ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಕ್ವೆಕರ್ ಓಟ್ಸು. ಇದು ರೋಲ್ಡ್ ಕಟ್ ಓಟ್ಸ್ದೇ ವರ್ಷನು, ಬಟ್ ಏನಂದರೆ ಬೇಗ ನಮಗೆ ಕುಕ್ ಆಗುತ್ತೆ, ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ 1 ಟೇಬಲ್ಸ್ಪೂನು ಅಂದರೆ ಒಂದು 15 ಗ್ರಾಮ್ನಷ್ಟು ಚಿಯಾ ಸೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಮತ್ತು 100 ml ಅಷ್ಟು ನಾನು ಸ್ಕಿಮ್ಡ್ ಮಿಲ್ಕು, ಕೆನೆ ತೆಗೆದಿರುವಂಥ ಹಾಲು. ನಿಮಗೆ ರೆಡಿಮೇಡು ಸಿಗುತ್ತೆ, ಇಲ್ಲ ನೀವು ಮನೇಲೇ ಮಾಡೋ ಹಾಗಿದ್ದರೆ 3.5 ಒಳಗಡೆ ಇರುವಂಥ ಫ್ಯಾಟ್ ಇರೋ ಹಾಲನ್ನು ತಂದು ಕೆನೆ ತೆಗೆದ್ರೆ 2 ಸತಿ ನಿಮಗೆ ಲೋ ಫ್ಯಾಟ್ ಆಗುತ್ತೆ. ಈಗ ಇದಕ್ಕೆ ನಾನು ಕೇಸರಿನ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಕೇಸರಿ ಉಪಯೋಗಿಸೋದು ತುಂಬಾ ಒಳ್ಳೆಯದು, ಯಾಕೆಂದರೆ ಕೇಸರಿಯಲ್ಲಿ ರಕ್ತನ ಶುದ್ಧಿ ಮಾಡುವಂಥ ಒಂದು ಗುಣ ಇದೆ. ಇದರಿಂದಾಗಿ ನಿಮಗೆ ಚೆನ್ನಾಗಿ ಒಂದು ಗ್ಲೋ ಬರುತ್ತೆ ಫೇಸಲ್ಲಿ, ಮತ್ತು ನಿಮ್ಮ ಸ್ಕಿನ್ ಕೂಡ ತುಂಬ ಹೊಳಪಿನಿಂದ ಕೂಡುತ್ತೆ. ಅದಲ್ದಿರ ಈ ರೆಸಿಪಿಗೆ ಒಂದು ಒಳ್ಳೆಯ ಕಲ್ಲರು ಮತ್ತು ಒಂದು ಒಳ್ಳೆಯ ಟೇಸ್ಟನ್ನು ಕೂಡ ಕೊಡುತ್ತೆ. ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು 1 ಅವರ್ವರೆಗೂ ಬಿಡ್ತಾ ಇದ್ದೀನಿ. ಇದೇ ಥರದ ಆರೋಗ್ಯಕರ ರೆಸಿಪಿ, ಹಾಗೇ ನಿಮ್ಮ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ನಿಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಮರೀದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡೋದ್ರಿಂದ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದು 1 ಗಂಟೆ ಚೆನ್ನಾಗಿ ನೆಂದಿದೆ. ಇದು ಚೆನ್ನಾಗಿ ನೆಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ. ನೀವೇನಾದರೂ ಸ್ಟೀಲ್ ಕಟ್ ಓಟ್ಸು ಅಥವಾ ರೋಲ್ಡ್ ಓಟ್ಸ್ ಏನಾದರೂ ಯೂಸ್ ಮಾಡೋ ಹಾಗಿದ್ದರೆ ಅದನ್ನು ನೀವು ರಾತ್ರಿನೇ ನೆನೆಸ್ಬೇಕಾಗುತ್ತೆ. ಬಾಯ್ಲ್ ಮಾಡಿರೋಂಥ ಹಾಲನ್ನು ಅದರಲ್ಲಿ ಹಾಕಿ ತಣ್ಣಗಾದಮೇಲೆ ನೀವು ಫ್ರಿಡ್ಜಲ್ಲಿ ಇಟ್ಟರೆ ಬೆಳಿಗ್ಗೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ, ಸ್ವಲ್ಪ ಥಿಕ್ಕಾಗಿರುತ್ತೆ. ನಾನು ಕ್ವಾಕರ್ಸ್ದು ಓಟ್ಸ್ ಯೂಸ್ ಮಾಡಿರೋದ್ರಿಂದ ಇದಕ್ಕೆ 1 ಅವರ್ ಬಿಟ್ಟರೆ ಸಾಕು, ಈ ಥರ ತಿಕ್ಕಾಗಿ ಆಗುತ್ತೆ, ಅದು ಚೆನ್ನಾಗಿ ನೆನೆಯುತ್ತೆ ಬೇಗ. ಸೊ ಇದನ್ನು ಯೂಸ್ ಮಾಡ್ಕೋಬಹುದು. ಈಗ ಇದಕ್ಕೆ ನಾವು ಯಾವುದೇ ಸೀಸನಲ್ ಫ್ರೂಟ್ಸ್ನ ಬೇಕಾದರೂ ಹಾಕ್ಕೋಬಹುದು. ಈಗ ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನಾನು ಮ್ಯಾಂಗೋ ಹಾಕ್ತಾ ಇದ್ದೀನಿ. ಒಂದು 100 ಗ್ರಾಮ್ ಅಷ್ಟು ಮ್ಯಾಂಗೋನ ಹಾಕ್ತಾ ಇದ್ದೀನಿ. ಮ್ಯಾಂಗೋಲಿ ವಿಟಮಿನ್ A C ಹೆಚ್ಚಾಗಿರೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು. ಹಾಗೇ ಇದು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಇದರಲ್ಲಿ ವಿಟಮಿನ್ ಇ ಇದೆ, ಕೆ ಇದೆ, ಸಿಲೇನಿಯಮು, ಮೆಗ್ನೀಷಿಯಮು, ಹಾಗೆ ವಿಟಮಿನ್ ಬಿ ಕೂಡ ಹೆಚ್ಚಾಗಿರೋದ್ರಿಂದ ಬೋನ್ಗೆ ತುಂಬ ಒಳ್ಳೆಯದು. ಮತ್ತು ಇದರಲ್ಲಿರುವಂತಹ ಫೈಬರು ನಿಮಗೆ ಹೆಚ್ಚು ಹಸಿವಾಗದೇ ಇರೋ ಹಾಗೆ, ನಿಮಗೆ ಗಟ್ಟಲ್ಲಿ ಅಂದರೆ ಹೊಟ್ಟೆಯಲ್ಲಿ ಏನಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ, ಗಟ್ ಬ್ಯಾಕ್ಟೀರಿಯಾನ ಕೂಡ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿರುವಂತಹ ಸ್ವೀಟ್ನೆಸ್ಸು ನಿಮಗೆ ಸ್ವೀಟ್ ಕ್ರೇವಿಂಗ್ ಏನಾದರೂ ಇದ್ದರೆ ಅದನ್ನು ತಡೆಯೋದಕ್ಕೂ ಸಹಾಯ ಮಾಡುತ್ತೆ. ನಾನಿಲ್ಲಿ ಮಾವಿನ ಹಣ್ಣು ಉಪಯೋಗಿಸ್ತಿರೋದ್ರಿಂದ ಹನಿ ಆಗಲಿ ಅಥವಾ ಬೆಲ್ಲ ಆಗಲಿ ಉಪಯೋಗಿಸ್ತಾ ಇಲ್ಲ. ಆದಷ್ಟು ಇದಕ್ಕೆ ನ್ಯಾಚುರಲ್ ಸ್ವೀಟ್ನೆಸ್ನ ಉಪಯೋಗಿಸೋದೇ ಒಳ್ಳೆಯದು. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಏಲಕ್ಕಿ ಬನಾನಾನ ಉಪಯೋಗಿಸ್ತಾ ಇದ್ದೀನಿ. ಬನಾನ ಆದಷ್ಟು ಸ್ವಲ್ಪ ಕಾಯಿರೋದನ್ನ ತೊಗೊಳ್ಳಿ, ಆಗ ನಿಮಗೆ ಫೈಬರ್ ಜಾಸ್ತಿ ಆಗುತ್ತೆ. ಈಗ ಮ್ಯಾಂಗೋದಲ್ಲಿ ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ ಬನಾನದಲ್ಲಿರುವಂಥ ಒಂದು ಸ್ವಲ್ಪ ಒಗರುತನ ತುಂಬ ಟೇಸ್ಟನ್ನು ಕೊಡುತ್ತೆ. ಇದರಿಂದಾಗಿ ನಿಮಗೆ ರೆಸಿಸ್ಟೆನ್ಸ್ ಸ್ಟಾರ್ಚ್ ಕೂಡ ಜಾಸ್ತಿ ಆಗಿ ಕ್ಯಾಲ್ರೀಸ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಾನು 2 ಸ್ಪೂನಷ್ಟು ದಾಳಿಂಬೆ ಬೀಜನ ಕೂಡ ಉಪಯೋಗಿಸ್ತಾ
ಮಾಡ್ತಾಯಿದ್ದೀನಿ. ಹಾಗೆಯೇ ಡ್ರೈ ನಟ್ಸಾಗಿ ಕಡಲೆ ಬೀಜ ರೋಸ್ಟ್ ಮಾಡ್ಕೊಂಡಿರೋದು ಮತ್ತು ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸ್ನ ಕೂಡ ಉಪಯೋಗಿಸ್ತಾ ಇದ್ದೀನಿ. ಪಂಪ್ಕಿನ್ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನೋದು ಹೆಚ್ಚಾಗಿರೋದ್ರಿಂದ ನಮ್ಮ ಹೃದಯಕ್ಕೆ ಇದು ತುಂಬಾ ಒಳ್ಳೆಯದು. ಹಾಗೆಯೇ ಇದರಲ್ಲಿ ಜಿಂಕ್ ಇದೆ ಮತ್ತು ನಾರಿನಂಶ ಕೂಡ ಹೆಚ್ಚಾಗಿದೆ. ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿನ ಕೂಡ ಜಾಸ್ತಿ ಮಾಡುತ್ತೆ. ಇದರಲ್ಲಿರೋಂಥ ಟ್ರಿಪ್ಟೋಫ್ಯಾನ್ ಅನ್ನೋ ಒಂದು ಅಮೈನೋ ಆ್ಯಸಿಡು ನಿಮಗೆ ನಿದ್ದೆ ಚೆನ್ನಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದನ್ನು ನೀವು ದಿವಸ 1 ಸ್ಪೂನಷ್ಟು ಈ ಕುಂಬಳಕಾಯಿ ಬೀಜನ ತೊಗೊಳ್ಳೋದ್ರಿಂದ ನಿಮಗೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಇಲ್ಲಿ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿರೋಂಥ ಕಡಲೆ ಬೀಜನ ಬಾದಾಮಿ ಬದಲಿಗೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ಒಳ್ಳೆಯ ಕ್ರಂಚಿ ಟೇಸ್ಟನ್ನ ಕೊಡುತ್ತೆ. ಹಾಗೆಯೇ ಇದು ಒಳ್ಳೆಯ ಪ್ರೋಟೀನ್ ಸೋರ್ಸ್ ಕೂಡ. ಈ ರೆಸಿಪಿ ಜೊತೆಗೆ ನೀವು ನನ್ನ ಚಾನಲಲ್ಲಿರುವಂಥ ಈ ಸಬ್ಸಿಗೆ ಸೊಪ್ಪಿನ ಅನ್ನನ ಮಧ್ಯಾಹ್ನದ ಊಟಕ್ಕೆ ಹಾಗೆಯೇ ರಾತ್ರಿ ಈ ಪಲ್ಯನ ತೊಗೊಳ್ಳೋದ್ರಿಂದ ನೀವು ಆರಾಮಾಗಿ ವಾರದಲ್ಲಿ 2-3 ಕೆಜಿ ತೂಕನ ಕಡಿಮೆ ಮಾಡ್ಕೋಬೋದು. ಇದರ ಜೊತೆಗೆ ನೀವು ಮೇಯ್ನಾಗಿ ಯಾವುದೇ ರೀತಿಯಾದಂತಹ ಜಂಕ್ ಫುಡ್ಸ್ ಅಂದರೆ ಪ್ಯಾಕೆಟಲ್ಲಿ ಸಿಗುವಂಥದ್ದು ಹೊರಗಡೆ ಫುಡ್ನ ತೊಗೊಳ್ದಿರಾ. ಒಂದು 1/2 ಗಂಟೆ ವಾಕಿಂಗ್ ಮಾಡಿದ್ರೆ ನಿಮ್ಮ ಬಾಡಿ ವೇಟು ತುಂಬ ಈಸಿಯಾಗಿ ಕಡಿಮೆ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಓಟ್ಸಲ್ಲಿ ಬೀಟಾ ಗ್ಲುಕನ್ ಅನ್ನೋಂಥ ನಾರಿನಂಶ ನಾವು ಅದನ್ನು ಕುಕ್ ಮಾಡಿದಾಗ ಜೆಲ್ಲಿ ಥರ ಫಾರ್ಮ್ ಆಗಿ ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ನ ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದಾಗಿ LDL ಅನ್ನೋಂತಹ ಒಂದು ಕೊಲೆಸ್ಟ್ರಾಲು ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಒಮೆಗಾ 3 ಜಾಸ್ತಿ ಇರುವಂತಹ ಈ ಚಿಯಾ ಸೀಡ್ಸ್ನ ಉಪಯೋಗಿಸೋದ್ರಿಂದ ನಿಮ್ಮ ನರಗಳಿಗೆ ಹೃದಯಕ್ಕೆ ತುಂಬಾ ಒಳ್ಳೆಯದು. ಇವತ್ತಿನ ಈ ರೆಸಿಪಿ ಒಂದು ಸೂಪರ್ ಫುಡ್ ಅಂತಲೇ ಹೇಳಬಹುದು. ನಮಗೆ ಬೇಕಾಗಿರುವಂತಹ ಒಳ್ಳೆಯ ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟು, ಹಾಗೆಯೇ ವಿಟಮಿನ್ಸು, ಮಿನರಲ್ಸು ಎಲ್ಲ ಇರುವಂತಹ ಒಂದು ಕಂಪ್ಲೀಟ್ ಮೀಲ್ ಅಂತಲೇ ಹೇಳ್ಬೋದು. ಸೊ ಖಂಡಿತ ಟ್ರೈ ಮಾಡಿ. ಹಾಗೆಯೇ ಇದನ್ನು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನನ್ನ ಚಾನಲಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಹಾಗೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳುವಂತಹ ಒಳ್ಳೊಳ್ಳೆ ರೆಸಿಪೀಸು ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯಕ್ಕೆ ಉಪಯೋಗ ಆಗುವಂತಹ ಇನ್ಫಾರ್ಮೇಷನ್ ಕೂಡ ಇದೆ. ಸೊ ಖಂಡಿತ ನೋಡಿ ಒಂದ್ಸಲ. ಹಾಗೆಯೇ ರೆಸಿಪೀಸು ನಿಮಗೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹೀಗೆಯೇ ಮತ್ತಷ್ಟು ಒಳ್ಳೆಯ ಇನ್ಫಾರ್ಮೇಷನ್ಸು ಹಾಗೆ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಮರೀದಿರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.